चलगार बुलेटिन के स्वागत नानु चलगार वाहिनी मुख्यस्थ प्रभाकर गग्री कुष्टगी पट्टण सेरिदंते तालूकिनाद्यंत ಎಲ್ಲಾ ಕಡು ಬಡವರಿಗೆ ಸುಮಾರು 10,000 ಆಹಾರ ಕಿಟ್ ಕೊಡಲು ನಿರ್ಧಾರ ಮಾಡಿದ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಮಹಾಮಾರಿ ಕೋವಿಡ್ 19 ಕೊರೋನಾ ವೈರಸ್ ನಿಂದ ಇಡೀ ದೇಶ ಮತ್ತು ಜಗತ್ತು ಆರ್ಥಿಕ ಸ್ಥಿತಿಯಲ್ಲಿ ಹಿನ್ನಡೆ ಸಾಧಿಸುವ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಮುಖಂಡರು ಸೇರಿ ಚರ್ಚೆ ಮಾಡಿ ಕುಷ್ಟಗಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಮತ್ತು ಕುಷ್ಟಗಿ ಪಟ್ಟಣದಲ್ಲಿನ ಕಡು ಬಡವರು ಯಾರು ಇದ್ದಾರೆ ಹಾಗೂ ಯಾವ ಬಡವರಿಂದ ಹಣ ಕೊಟ್ಟು ಒಂದು ವಸ್ತುವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ಬಡವರನ್ನು ಗುರುತಿಸಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ನಾನು ಆಹಾರ ಧಾನ್ಯದ ಕಿಟ್ ಕೊಡಲು ನಿರ್ಧರಿಸಿದ್ದೇನೆ ಎಂದು ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಹೇಳಿದರು. ನಂತರ ಕುಷ್ಟಗಿ ಪಟ್ಟಣದ ವಾರ್ಡ್ ನಂಬರ್ 1ರಲ್ಲಿನ ಗುಡಿಸಲು ನಿವಾಸಿ ಸ್ಥಳಕ್ಕೆ ತೆರಳಿ ಕಿಟ್ಟನ್ನು ವಿತರಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೌಕರಿ ಮಾಡುವಂಥ ಕುಟುಂಬಕ್ಕೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ಚೆನ್ನಾಗಿರುತ್ತಾರೆ ಅಂಥವರನ್ನು ಹೊರತುಪಡಿಸಿ ಯಾರು ಕಡು ಬಡವರು ಇರುತ್ತಾರೆ ಅಂಥವರಿಗೆ ಮಾತ್ರ ಆಹಾರ ಧಾನ್ಯದ ಕಿಟ್ಟನ್ನು ವಿತರಣೆ ಮಾಡುತ್ತಿದ್ದೇವೆ. ಈ ಸದ್ಯ ಕುಷ್ಟಗಿ ಪಟ್ಟಣದ ಗುಡಿಸಲು ನಿವಾಸಿಗಳಿಗೆ ಮತ್ತು ನಿರ್ಗತಿಕ ಕಡು ಬಡವರಿಗೆ ಸುಮಾರು 3,500 ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಇನ್ನು ಉಳಿದ 6,500 ಕಿಟ್ ಸಿದ್ಧತೆಗೊಂಡ ನಂತರ ತಾಲೂಕಿನಲ್ಲಿ ಇರುವಂಥ ಎಲ್ಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ತೀರಾ ಹಿಂದುಳಿದ ಕಡು ಬಡವರನ್ನು ಗುರುತಿಸಿ ನಮ್ಮ ಪಕ್ಷದ ಕಾರ್ಯಕರ್ತರು ಆ ಪಕ್ಷ ಈ ಪಕ್ಷ ಅನ್ನದೇ ಪಕ್ಷಾತೀತವಾಗಿ ತಾಲೂಕಿನ ಎಲ್ಲ ಕಡು ಬಡವರಿಗೆ ಆಹಾರ ಧಾನ್ಯದ ಕಿಟ್ಟನ್ನು ವಿತರಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯವೂ ಕೂಡ ಅದಕ್ಕೇನು ಹೊರತಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಯಾರು ಆರ್ಥಿಕವಾಗಿ ಸದೃಢರಿರ್ತಕ್ಕಂಥವರು ಮುಖಂಡರು ಎಲ್ಲ ರೀತಿ ಇವತ್ತು ಇಡೀ ನಮ್ಮ ಕರ್ನಾಟಕದಾದ್ಯಂತ ಬಡವರಿಗೆ ಯಾವುದೇ ಮೂಲ ಅಥವಾ ಯಾವುದೇ ಒಂದು ವಸ್ತುವನ್ನು ಕೊಟ್ಟು ಆರ್ಥಿಕವಾಗಿ ಅವ್ರನ್ನ ಸಮಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಯವರಿಂದ ಹಿಡಿದು ಒಬ್ಬ ಸಾಮಾನ್ಯ ಜನರಿಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ನಮ್ಮ ಮುಖಂಡರು ಸಹಿತ ಸೇರಿ ಇವತ್ತು ಈ ಒಂದು ಆಹಾರ ಧಾನ್ಯದ ಒಂದು ಕಿಟ್ಟನ್ನು ಭಾಳ ಬಡತನದಲ್ಲಿರ್ತಕ್ಕಂಥವರಿಗೆ ಮತ್ತು ಈಗ ಅವರಿಗೆ ಕೆಲಸನೇ ಇಲ್ಲ ಅಂಥ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ ಪಕ್ಷಾತೀತವಾಗಿ ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 3,500 ಕಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ಇದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಇನ್ನೂ ಒಂದು 5,000-6,000 ಕಿಟ್ಟನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕೆಲವು ಭಾಗದಲ್ಲಿ ಯಾರು ತೊಂದರೆ ಒಳಪಟ್ಟಿದ್ದಾರೆ ಅಂಥವ್ರನ್ನ ಗುರುತಿಸಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಸನ್ ಸಾಬ್ ದೌಟಿಹಾಳ್, ಕುಷ್ಟಗಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವೇಂದ್ರಪ್ಪ ಬಳೋಟಗಿ, ಪುರಸಭೆ ಸದಸ್ಯ ಮೈನುದ್ದೀನ್ ಮುಲ್ಲಾ, ವಸಂತ್ ಮೇಲ್ಮಲಿ, ಗೀತಾ ಮಹೇಶ್ ಕೊಳ್ಳೂರ್, ಮೈಬೂ ಸಾಬ್ ಕಮ್ಮಾರ್, ಮಹೇಶ್ ಕೊಳ್ಳೂರ್, ಇಮಾಮ್ ಸಾಬ್ ಗರಡಿಮಣಿ, MD ಯೂಸುಫ್, ನಿಜಾಮ್ ಕಪಾಲಿ, ನಾಗರಾಜ್ ಭೋವಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ರಾಘವೇಂದ್ರ ಕುಲಕರ್ಣಿ, ಚಲಗಾರ TV, ಕುಷ್ಟಗಿ. ಸಾವನ್ನಪ್ಪಿದ ಅನಾಥ ಆಕಳನ್ನು ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದ ಇಳಕಲ್ನ ಯುವಕರು. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಇಂದು ಇಳಕಲ್ ನಗರದ ಪೊಲೀಸ್ ಗ್ರೌಂಡ್ ಹತ್ತಿರ ಆಕಳೊಂದು ಸಾವನ್ನಪ್ಪಿತು. ಇದರ ಮಾಲೀಕರು ಯಾರು ಎಂದು ತಿಳಿದು ಬಂದಿರುವುದಿಲ್ಲ. ಆಗ ಇಳಕಲ್ ನಗರದ ಸಮಾಜ ಸೇವಕರು ಪರಶುರಾಮ್, ಬಿಸಲ್ದಿನ್ನಿ, ಕುಮಾರ್ ಕುಂಬಾರ್, ಇನ್ನೂ ಕೆಲವು ಯುವಕರ ಜೊತೆಗೂಡಿ ಶ್ರೀಗಳ ಗದ್ದುಗೆಯ ಹತ್ತಿರ ಸರ್ಕಾರಿ ಹಳ್ಳದ ಜಾಗದಲ್ಲಿ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರ ಮಾಡಿದರು. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಗೋವಿನ ಅಂತ್ಯ ಸಂಸ್ಕಾರ ಮಾಡುವ ಕೆಲಸದಲ್ಲಿ ಭಾಗವಹಿಸಿದ ಎಲ್ಲ ಯುವಕರಿಗೂ ಹುಣಗುಂದ ರೈತ ಸಮುದಾಯದ ಕಡೆಯಿಂದ ಪ್ರಶಂಸೆಯ ಸುರಿಮಳೆಗೈದಿದ್ದರು. ನ್ಯೂಸ್ ರಿಪೋರ್ಟ್ ಶರಣಗೌಡ ಕಂದಕೂರ್, ಚಲಗಾರ ವಾಹಿನಿ, ಇಳಕಲ್. ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾದ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್. ಪೆಟ್ರೋಲ್, ಡೀಸೆಲ್ ಮತ್ತು ಆಹಾರ ಪದಾರ್ಥಗಳ ಬೆಲೆ ಏರಿಕೆಯ ಬಗ್ಗೆ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಇಂದು ಮಾತನಾಡಿದರು. ಕೇಂದ್ರ ಸರ್ಕಾರವು 5 ರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಸರಾಸರಿ 16 ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ. 40 ದಿನಗಳ ಕಾಲ ತಮ್ಮ ಚುನಾವಣೆ ಕಾಲದಲ್ಲಿ ನಯಾ ಪೈಸೆ ಏರಿಸಿದ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಚುನಾವಣೆ ಮುಗಿದ ಮೇಲೆ ಏಕಾಏಕಿ ಬೆಲೆಯನ್ನು ಏರಿಸತೊಡಗಿದ್ದಾರೆ. ಇದರ ಅರ್ಥವನ್ನು ಜನಸಾಮಾನ್ಯರೇ ತಿಳಿದುಕೊಳ್ಳಬೇಕು ಎಂದರು.
ಬಿಜೆಪಿಯನ್ನು ಆಳುವವರು ಮತ್ತು ಬಿಜೆಪಿಯಲ್ಲಿರುವವರು ಜಾಣಕ್ರೂಡರಂತೆ ಇದ್ದಾರೆ, ಆದರೆ ಜನಸಾಮಾನ್ಯರಿಗೆ ಇದೆಲ್ಲ ತಿಳಿದಿಲ್ಲ ಎಂದುಕೊಂಡಿದ್ದಾರೆ. ನಮ್ಮ ಚಲಗಾರ ಟಿವಿ ಮುಂದೆ ಸ್ಪಷ್ಟವಾಗಿ ಮಾತನಾಡಿದ ಶಾಸಕ ಅಮರೇಗೌಡ ಪಾಟೀಲ್ರವರ ನೇರ ನುಡಿಗಳು ನಿಮ್ಮ ಮುಂದೆ. ಇದೇ ಸಂದರ್ಭದಲ್ಲಿ ಹಸನ್ ಸಾಬ್ ದೋಟಿಹಾಳ್, ದೇವೇಂದ್ರಪ್ಪ ಬಳೋಟಗಿ, ಸೋಮಶೇಖರ್ ವೈಜಾಪುರ್, ಶಾಸಕರ ಪುತ್ರರಾದ ದೊಡ್ಡ ಬಸನಗೌಡ ಪಾಟೀಲ್, ಮೊಹಿನುದ್ದೀನ್ ಮುಲ್ಲಾ, ಮಹೇಶ್ ಕೋಳೂರ್, ವಾರ್ಡ್ ನಂಬರ್ 1ನೇ ಪುರಸಭೆ ಸದಸ್ಯೆ ಗೀತಾ ಕೋಲೂರ್, ನಾಗರಾಜ್ ಭೋವಿ ಮತ್ತು ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ರಾಘವೇಂದ್ರ ಕುಲಕರ್ಣಿ, ಚಲಗಾರ ಟಿವಿ, ಕುಷ್ಟಗಿ. ಏರಿಕೆಯಿಂದನೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿತಕ್ಕಂಥದ್ದಾಗಬೇಕು. ಇವತ್ತು ಲಾಕ್ಡೌನ್ ಆದಮೇಲೆ ಅಥವಾ ಈ ಒಂದು ಏನು 5 ರಾಜ್ಯಗಳ ಚುನಾವಣೆ ಇತ್ತು, ಆ ಚುನಾವಣೆ ಮುಗಿದ ಮೇಲೆ 16 ಸಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿದರು. ಚುನಾವಣೆ ಪ್ರಾರಂಭ ಆಗಿ ಚುನಾವಣೆ ಮುಗಿಯಲುವರೆಗೆ 40 ದಿವಸ ಆದರೂ ಒಂದು ದಿವಸನೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಲ್ಲ. ಅಂದರೆ ಇವತ್ತು ಅವರು ಹೇಳ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುಪೇರಾದಾಗ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಯಾವ ದರಕ್ಕೆ ಕಚ್ಚಾ ತೈಲ ಸಿಗುತ್ತದೆ, ಒಂದು ವೇಳೆ ಅದೇ ದರಕ್ಕೆ ನಾವು ಮಾರಿದ್ದಾದರೆ 50 ರೂಪಾಯಿಗೆ 1 ಲೀಟ್ರ್ ಡೀಸೆಲು, 50 ರೂಪಾಯಿಗೆ 1 ಲೀಟ್ರ್ ಪೆಟ್ರೋಲ್ ಕೊಡ್ಬೋದು. ಇದು ಎಲ್ಲರಿಗೂ ಗೊತ್ತಿದೆ. ಇವರು ಬಿ ಜೆ ಪಿ ಮುಖಂಡರು ಮತ್ತು ಬಿ ಜೆ ಪಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಜಾಣಕ್ಯೂಡನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಜನರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ, ಜನರು ಯಾವತ್ತಿಗಿದ್ರೂ ಕೂಡ ರಾಜಕಾರಣಿಗಳಿಂದ ಆಡಳಿತ ಮಾಡ್ತಕ್ಕಿಂತ ಅವರು ಬುದ್ಧಿವಂತರಾಗಿರ್ತಾರೆ. ಯಾಕಂದರೆ ಅವ್ರಿಗೆ ಎಲ್ಲ ವಿಷಯಗಳು ಗೊತ್ತಿರ್ತಾವೆ, ಅವರೇ ನಮ್ಮನ್ನು ಚುನಾಯಿಸಿದವರು. ಆದರೆ ಆ ಚುನಾಯಿಸಿದ ನಂತರ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಒಂದು ಕಡೆ ಇವರು ಮುಖಂಡರು ಹೇಳ್ತಾರೆ 7 ದಶಕದಲ್ಲಿ ಮಾಡಲಾರ್ದಂಥ ಕೆಲಸವನ್ನು 7 ವರ್ಷದಲ್ಲಿ ಮಾಡಿದ್ದೀವಿ, ಹಾಸ್ಯಾಸ್ಪದವಾದಂಥ ಹೇಳಿಕೆ. ಸುಮ್ಮನೆ ಮನೆಯಲ್ಲಿ ಕುಳಿತ ವ್ಯಕ್ತಿಯನ್ನು MLC ಮಾಡಿ ಮಂತ್ರಿ ಪದವಿ ಕೊಟ್ಟಿದ್ದಾರೆ. ಸಿ ಪಿ ಯೋಗೇಶ್ವರ್ ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಪಕ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ 7ನೇ ವರ್ಷದ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕೊಪ್ಪಳ ನಗರದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಸಂಗಣ್ಣ ಕರಡಿ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸಿ ಪಿ ಯೋಗೇಶ್ವರ್ ನೀಡಿದ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸುತ್ತಾ, ಈ ಸಂದರ್ಭದಲ್ಲಿ ಜನರ ಹಿತದೃಷ್ಟಿಯಿಂದ ನಾವು ಕಾರ್ಯನಿರ್ವಹಿಸಬೇಕಾಗಿದೆ, ಅದನ್ನು ಬಿಟ್ಟು ಈ ರೀತಿ ಪಕ್ಷದ ಕುರಿತಾದ ಗೊಂದಲದ ಹೇಳಿಕೆಗಳನ್ನು ನೀಡಬಾರದೆಂದು ಪುನರುಚ್ಚರಿಸಿದರು. ಸುಮ್ಮನೆ ಮನೆಯಲ್ಲಿ ಕುಳಿತ ವ್ಯಕ್ತಿಯನ್ನು MLC ಮಾಡಿ ಮಂತ್ರಿ ಪದವಿ ಕೊಟ್ಟಿದ್ದಾರೆ. ಸಿ ಪಿ ಯೋಗೇಶ್ವರ್ ಈ ರೀತಿ ಪಕ್ಷ ವಿರೋಧಿ ಹೇಳಿಕೆಯನ್ನು ನೀಡಬಾರದೆಂದು ಸಂಸದ ಸಂಗಣ್ಣ ಕರಡಿ ಹೇಳಿದರು. ನ್ಯೂಸ್ ರಿಪೋರ್ಟ್ ರಾಘವೇಂದ್ರ ಕುಲಕರ್ಣಿ, ಕುಷ್ಟಗಿ. ನಮ್ಮ ದೇಶದ 2 ಕಣ್ಣುಗಳಲ್ಲಿನ 1 ಕಣ್ಣು ನೇಕಾರರ ಕುಟುಂಬಕ್ಕೆ ಮತ್ತು ಇನ್ನಿತರೆ ಅಸಂಘಟಿತ ಕಾರ್ಮಿಕ ಕುಟುಂಬಗಳಿಗೆ ತಲಾ ಸರ್ಕಾರ 10,000 ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಪತ್ರಿಕಾಗೋಷ್ಠಿ ನಡೆಸಿದ ಶ್ರೀಮತಿ ಮಾಜಿ ಸಚಿವೆ ಉಮಾಶ್ರೀ. ಮಹಾಲಿಂಗ್ಪುರ್ ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ಮಾಜಿ ಸಚಿವೆಯಾದ ಶ್ರೀಮತಿ ಉಮಾಶ್ರೀ ಅವರು ಪತ್ರಿಕಾಗೋಷ್ಠಿ ನಡೆಸಿ COVID-19 ಕೊರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಲಾಕ್ಡೌನ್ ಆಗಿ ನೇಕಾರರ ಕುಟುಂಬ ಬೀದಿಗೆ ನಿಂತಿದೆ, ಇವರಿಗೆ ಸರಿಯಾಗಿ ಉದ್ಯೋಗವಿಲ್ಲದೆ ಬದುಕುವುದು ದುಸ್ತರವಾಗಿದೆ, ಸರ್ಕಾರ ಕೂಡಲೇ ಇವರ ಕುಟುಂಬಗಳಿಗೆ ತಲಾ 10,000 ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕು ಮತ್ತು ನೇಕಾರನು ನೇಯ್ದ ಬಟ್ಟೆಗಳ ಖರೀದಿಯಿಂದ ಹಿಡಿದು ಅದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳ ಬೆಲೆಗಳ ನಿಯಂತ್ರಣ ಮಾಡಿ ನೇಕಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಅದರ ಜೊತೆ ಇನ್ನೂ ಹಲವಾರು ಅಸಂಘಟಿತ ಕಾರ್ಮಿಕರನ್ನು ಗಣನೆಗೆ ತೆಗೆದುಕೊಂಡು ಅವರಿಗೂ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದ ಹಣ ಯಾವ ವಸ್ತುವಿಗೂ ಸಾಲದು. ಮೊದಲು ಬೆಲೆ ಏರಿಕೆಯಿಂದ ರಾಜ್ಯದ ಜನ ತತ್ತರಿಸಿದ್ದಾರೆ, ಇದರ ಮಧ್ಯೆ ಸರ್ಕಾರ ಕಡಿಮೆ ಹಣ ಘೋಷಣೆ ಮಾಡಿದೆ. ಇನ್ನಾದರೂ ಪ್ಯಾಕೇಜ್ ಪ್ರಮಾಣ ಹೆಚ್ಚಿಸಿ ಜನರ ಜೀವ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನೇಕಾರರ ಮುಖಂಡರು ಮಾತನಾಡಿ, ಸರ್ಕಾರ ಘೋಷಣೆ ಮಾಡಿರುವ ಹಣದಲ್ಲಿ 2 ಗ್ಯಾಸ್ ಖರೀದಿಸಬಹುದಷ್ಟೇ, ಕೆಳಮಟ್ಟದ ಪ್ಯಾಕೇಜ್ ಕೊಡುವುದು ಎಷ್ಟು ಸರಿ ಎಂದು ಸರ್ಕಾರಕ್ಕೆ ಎಚ್ಚರಿಸಿ ಹೆಚ್ಚಿನ ಪ್ರಮಾಣದ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಮುಖಂಡರಾದ ಮಲ್ಲಪ್ಪ ಬಾವಿಕಟ್ಟಿ, ಈಶ್ವರ್ ಚಮಕೇರಿ, ಜಾವೇದ್ ಭಾಗವಾನ್, ಶಂಕರ್ ಸೊನ್ನದ್, ವಣೋದ್ ಸಿಂಪಿ, ರಾಜು ಭದ್ರಣ್ಣವ್ರ್, ಮಲ್ಲಪ್ಪ ಸಿಂಗಾಡಿ, ನೀಲ್ಕಂಠ್ ಮುತ್ತೂರ್, ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಶಿವಶಂಕರ್ ಕಡಬಲ್ನವರ್, ಮಹಾಲಿಂಗ್ಪುರ್. ಪತ್ರಿಕಾಗೋಷ್ಠಿನ ಕರೆದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಏನು ಪ್ಯಾಕೇಜನ್ನು ಘೋಷಣೆ ಮಾಡಿದೆ, ಅನೇಕ ಸಮುದಾಯಗಳನ್ನು
ನೆರವಿಗೆ ಧಾವಿಸಿ ಪ್ಯಾಕೇಜ್ನ ಘೋಷಣೆ ಮಾಡಿದೆ. ಭಾಳ ಸಂತೋಷದ ಸಂಗತಿ. ಆದರೆ ಇದರಲ್ಲಿ ನೇಕಾರರನ್ನ ಮರೆತು ಹೋಗುತ್ತೆ. ಪ್ರತಿಯೊಂದರಲ್ಲಿಯೂ ನೇಕಾರನ್ನ ಮರೆತು ಹೋಗ್ತಕ್ಕಂಥ ಸರ್ಕಾರ. ಭಾಷಣದಲ್ಲಿ ಮಾತಿನಲ್ಲಿ ಬರೀ ಮಮಕಾರ, ಬರೀ ಬಾಯಿಯ ತುದಿಯಲ್ಲಿ ಮಮಕಾರ ತೋರಿಸಿದ ಸಾಲದು. ಅವರಿಗೂ ಕೂಡ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. 2,000, 1,000, 3,000 ಕೊಡ್ತೀನಿ ಅನ್ನೋ ಪ್ಯಾಕೇಜ್ಗಿಂತಲೂ ಪ್ರತಿಯೊಬ್ಬರಿಗೂ, ಟ್ಯಾಕ್ಸಿಯವರಿರಲಿ, ನೇಕಾರರಿರಲಿ, ಪಡಿವಾಳರಿರಲಿ, ಯಾರು ಬೇಕಾದವರಿರಲಿ, ಕಂಬಾರಿರಲಿ, ಕುಂಬಾರಿಕೆ ಮಾಡೋರು, ಯಾರು ಬೇಕಾದ ಕಾಯಕ ಜೀವಿಗಳಿಗೂ 10,000 ರೂಪಾಯಿವರೆಗೂ ನೀವು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಮುಖಂಡರು ನಮ್ಮ ಶಾಸಕರ ಬಗ್ಗೆ ಇಲ್ಲಸಲ್ಲದ ಪದಗಳ ಬಳಕೆ ಮಾಡಿ ತೇಜೋವಧೆ ಮಾಡುತ್ತಿರುವುದು ಸಹಿಸುವುದಿಲ್ಲ ಎಂದು ಸೈದಾಪುರ ಗ್ರಾಮ ಪಂಚಾಯತಿ ಸದಸ್ಯರು ಪ್ರತ್ಯಾರೋಪ ಮಾಡಿದ್ದಾರೆ. ಕೋವಿಡ್ ಕೊರೋನಾ ಮಹಾಮಾರಿ ಸೋಂಕಿನ ಹಾವಳಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ರಾಜಕೀಯದಲ್ಲಿ ಒಂದು ಬೆಳವಣಿಗೆಯಾಗಿದೆ. ಕಾರಣ, ತೀರ್ಥಾಳ್ ಮತಕ್ಷೇತ್ರದ ಶಾಸಕರು ಕಳೆದ 2ನೇ ಅಲೆ ಕೊರೋನಾ ಸಲುವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸೋಂಕು ತಡೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನು ಸಹಿಸದ ಕಾಂಗ್ರೆಸ್ ಪಕ್ಷದ ಮುಖಂಡ ರಂಗನಗೌಡ ಪಾಟೀಲ್ ಶಾಸಕರನ್ನು ಅಸಭ್ಯ ಪದ ಬಳಸಿ ತೇಜೋವಧೆ ಮಾಡುತ್ತಿರುವುದು ತಮ್ಮ ಪಕ್ಷದ ಕೆಳಮಟ್ಟದ ರಾಜಕೀಯ ಎದ್ದು ಕಾಣುತ್ತಿದೆ. ಕ್ಷೇತ್ರದಲ್ಲಿ ಜಿಲ್ಲಾ ಮಂತ್ರಿಗಳನ್ನು ಕರೆತಂದು ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿದರೂ ಸಹ ಇವರು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುವ ಮುಖಂಡ ಇಲ್ಲಿಯವರೆಗೆ ಅವರ ಪ್ರಯತ್ನ ತೋರಿಸಲಿ ಎಂದು ಆರೋಪಿಸಿ ಸೈದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಲಿಂಗ್ ಸಣದಿ ಮತ್ತು ಶಿವಾನಂದ ಅಂಗಡಿ ಯಮುನು ಉಪ್ಪಾರ್ರವರು ಪ್ರತ್ಯಾರೋಪ ಮಾಡಿದ್ದಾರೆ. ನ್ಯೂಸ್ ರಿಪೋರ್ಟ್ ಶಿವಶಂಕರ್ ಕಡಬಲ್ನವರ್, ಮಾಲಿಂಗ್ಪುರ್. ಕಡಿಮೆ ಆದ ನಂತರ ಬಂದ ಮತ್ತವ್ರ ಬದಲು ಆರೋಪ ಮಾಡ್ಕೋತಾರೆ. ಕೊರೋನಾ ಹೆಚ್ಚಿದ್ದಾಗಿ ಬರಲಿಲ್ಲ, ಬೆಂಗಳೂರ ಕೂತ ಇದನ್ನ ಮಾಡ್ರು. ಅದೇ ರೀತಿ ಮಾಜಿ ಕೆಎಂಎಫ್ ಅಧ್ಯಕ್ಷರಾದಂತ ರಂಗನಗೌಡ ಪಾಟೀಲ್ ಅವ್ರು ನಿನ್ನೆ ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ಯಾರ. ಏನ್ ಮಾಡ್ರಪ್ಪ ಅಂದ್ರೆ, ಅದು ಶಾಸಕರ ಗಾಡಿಗೆ ಮೈಕ್ ಕಟ್ಕೊಂಡು ಚಿನ್ನರ ಬಿಡಿ ಜಾಹೀರಾತು ಮಾಡಿದ್ರೆ ಮಾಡತ್ತಿವಿ. ನಮ್ಮ ಶಾಸಕರು ಮಾಡಿದ್ದು ಜಾಗೃತಿ ಮನುಷ್ಯ ಅಂತ ಕಾರ್ಯಕ್ರಮ ಮಾಡಿದ್ರು. ಈಗ ಎಲ್ಲ ನಮ್ಮ 18 ಗ್ರಾಮ ಪಂಚಾಯತ್ಗೆ ಅಡ್ಡಾಡಿ ಅಲ್ಲಿ ಜಾಗೃತಿ ಸಭೆಗಳನ್ನು ಮಾಡಿ ಕೊರೋನಾ ಕ್ರಮ ಆಗಲಿ ಮಾಡಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದರು. ಅದೇ ರೀತಿ ಅವ್ರ ಸ್ವಂತ ಒಂದು ಆಂಬ್ಯುಲೆನ್ಸ್, ಈ ಕೋವಿಡ್ ಪೇಷಂಟ್ಗಳಿಗೆ ಒಂದು ಸ್ವಂತ ಆಂಬ್ಯುಲೆನ್ಸ್ ಫ್ರೀ ಆಗಿಬಿಟ್ಟು ಇಡೀ ಕ್ಷೇತ್ರಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡಿದರು. ಇಳಕಲ್ ತಹಸೀಲ್ದಾರ್ ಅವರಿಂದ ವೈದ್ಯರ ನಡೆಯ ಹಳ್ಳಿಗಳ ಕಡೆ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು. ಸರ್ಕಾರದ ಆದೇಶದಂತೆ ವೈದ್ಯರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ರಾಜ್ಯದಾದ್ಯಂತ ಚಾಲನೆ ನೀಡಲಾಗಿದೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮಕ್ಕೆ ಇಂದು ತಾಲೂಕು ದಂಡಾಧಿಕಾರಿಗಳಾದ ನಿಂಗಪ್ಪ ಬಿರಾದರ್ ಚಾಲನೆ ನೀಡಿದರು. ಗ್ರಾಮೀಣ ಪ್ರದೇಶದ ಜನರು ನಗರಕ್ಕೆ ಬಂದು ಆಸ್ಪತ್ರೆಗೆ ತೋರಿಸಿಕೊಳ್ಳಲು ತೊಂದರೆಯಾಗುತ್ತದೆ ಎಂದು ಮನಗಂಡ ಸರ್ಕಾರ ವೈದ್ಯರನ್ನು ಗ್ರಾಮೀಣ ಪ್ರದೇಶಕ್ಕೆ ಕರೆದುಕೊಂಡು ಹೋಗುವ ಯೋಜನೆ ಇದಾಗಿದೆ. ಇಳಕಲ್ ತಾಲೂಕಿನಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕೂಡ ವೈದ್ಯರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ಇವತ್ತಿನಿಂದ ಚಾಲನೆಗೊಂಡಿದೆ. ಬಾಗಲಕೋಟೆಯಿಂದ ಕುಮಾರೇಶ್ವರ ಆಸ್ಪತ್ರೆಯ ವೈದ್ಯರ ತಂಡ ಇವತ್ತು ನಮ್ಮ ತಾಲೂಕಿಗೆ ಬಂದಿದ್ದಾರೆ ಎಂದು ದಂಡಾಧಿಕಾರಿಗಳು ವೈದ್ಯರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಯುವ ಮುಖಂಡರಾದ ಮಹಾಂತೇಶಗೌಡ ತೊಂಡಿಹಾಳ್ ಹಾಗೂ ಇಳಕಲ್ ತಾಲೂಕು ದಂಡಾಧಿಕಾರಿಗಳಾದ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಇದ್ದರು. ನ್ಯೂಸ್ ರಿಪೋರ್ಟ್ ಶರಣ್ಗೌಡ, ಕಂದಕೂರ್, ಚಲಗಾರ ವಾಹಿನಿ, ಇಳಕಲ್. ವತಿಯಿಂದ ಅದೇ ರೀತಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕದಲ್ಲಿಯೂ ಕಂಪಲ್ಸರಿ ಯಾವುದೇ ಒಂದು ಮನಿ ಬಿಡಲಾರ್ದಂಗೆ ಕಂಪಲ್ಸರಿ ವೈದ್ಯರ ನಡೆ ಹಳ್ಳಿ ಕಡೆ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ನಮ್ಮ ಕುಮಾರೇಶ್ವರ ಆಸ್ಪತ್ರೆಯಿಂದ ನಮ್ಗೆ ಇವತ್ತು 10 ಜನ ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಅವರಿಂದ ನಾವು ಎಲ್ಲ ಹಳ್ಳಿಗಳಿಗೂ 4 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಇಳಕಲ್ ತಾಲೂಕದಲ್ಲಿರುವಂಥ 70-72 ಹಳ್ಳಿಗಳು ಕಂಪ್ಲೀಟ್ ಸರ್ವೆ ಮಾಡಿಸಿ ನಾವು ಹಳ್ಳಿಯ ಒಂದು ಜನರಲ್ಲಿ ಏನಾದರೂ ಈ ಆಯಲ್ಲೇ ಸಾರಿ ಈ ರೋಗ ಲಕ್ಷಣ ಕಂಡು ಬಂದರೆ ಇಮಿಡಿಯೇಟ್ಲಿ ಕಿಟ್ ಕೊಡ್ಸೋದು, ಅವರಿಗೆ CCC ಇಲ್ಲಾಂದರೆ ಮೇಲಿನ ಒಂದು ಹೆಚ್ಚಿನ ಆರೋಗ್ಯಕ್ಕೋಸ್ಕರ ನಾವು ಆಸ್ಪತ್ರೆಗೆ ಮತ್ತು ಅವರು ಖಾಸಗಿ ಆಸ್ಪತ್ರೆಗೆ ಕಳಿಸೋ ವ್ಯವಸ್ಥೆ ಮಾಡಿಸಲ್ಲ. ಇದೊಂದು ಇಡೀ ತಾಲೂಕದ ಎಲ್ಲ ಜನಕ್ಕೂ ಆ ಒಂದು ಕೋವಿಡ್ದು ಲಕ್ಷಣಗಳು ಅದಾವ ಇಲ್ಲೋ ಮತ್ತು ಇದ್ದಿದ್ದನ್ನು ಕನ್ಫರ್ಮ್ ಮಾಡ್ಕೊಂಡು ಅವರಿಗೆ ಚಿಕಿತ್ಸೆಗೆ ನೀಡುವ ಉದ್ದೇಶಕ್ಕೋಸ್ಕರ ಇವತ್ತು ನಾವು 10 ಟೀಮ್ಗಳನ್ನು ಮಾಡಿದ್ದೀವಿ ಇಳಕಲ್ ತಾಲೂಕದಲ್ಲಿ. ಇವತ್ತು ನಾವು ಸುಮಾರು ಒಂದು 5 ಪಂಚಾಯತಿ ಫಸ್ಟ್ ರೌಂಡ್ ಆಯ್ಕೆ ಮಾಡಿಕೊಂಡು ಇವತ್ತು ಎಲ್ಲ ಗ್ರಾಮಗಳಿಗೆ ನಾವು ಕಳಿಸ್ತಾ ಇದ್ದೀವಿ ಸರ್.